ಹಾಗಾದರೆ ಅವ್ರು ಬರೋ ತನಕ ನಾನು ಕ್ಯಾರೆಟ್ ಹಲ್ವಾನ ಯಾರಿಗೂ ಕೊಡಲ್ಲ. ಯಾರೇ ಅದು ಹೇಳ್ತೀನಿ ರೇ. ಬಾರು ದಯವಿಟ್ಟು ನೀವ್ ಹೆಂಗ್ಸ್ ಏನಾದ್ರೂ ತಿರುಗಿಸಿದ್ರೆ ನೀವೇ ನಿಲ್ಸ್ಬಿಡಿ ಮಿಕ್ಸಿ ತರ. ನನ್ನ ಫಸ್ಟ್ ಮೀಟ್ ಮಾಡಿದಾಗ ಇದೇ ಡ್ರೆಸ್ ಅಲ್ವಾ ಹಾಕೊಂಡಿದ್ದು. ಹಳ್ಳಕ್ ಬಿದ್ದು ನೆನಪಿಗೋಸ್ಕರ ಜೋಪಾನಾಗಿ ಎತ್ತಿಟ್ಟಿದೀನಿ. ನಮ್ಮನೆಗೆ ಇಂಪಾರ್ಟೆಂಟ್ ವ್ಯಕ್ತಿ ಒಬ್ರು ಬರ್ತಾ ಇದಾರೆ. ಯಾರು? ನೂತನ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಬರ್ತಾ ಇದಾರ? ಅಲ್ಲ ಕಣ, ಮುಂದೆ ಆಗೋರು. ಏನಪ್ಪ ಎಮ್ಮೆ ಕಲರ್ ಕೋಟ್ ಗುಂಡಣ್ಣ ನೆನಪಿದ್ಯಾ? ನಿಮ್ಮ ಸೈಜು ನನ್ನ ಕೋಟ್ ಬಣ್ಣ ನೋಡಿದ್ರೆ ಎಮ್ಮೆ ನೆನಪಾಗದೆ ಇರುತ್ತಾ? ಏನ್ ಯೋಚನೆ ಮಾಡ್ತಿದ್ದೀರಾ? ಸ್ವಲ್ಪ ನಾನು ನನ್ನ ಹೆಂಡತಿ ಕೈ ಹಿಡ್ಕೊಂಡು ಹೀಗೆ ಕಣ್ಣಲ್ಲಿ ಕಂಡಿಟ್ಟು ನೋಡ್ತಾ ಹೇಳಿದೆ. ಅಲ್ಲ ಕುಲಕರ್ಣಿ, ಚಾರುಕೇಶ್ ಕುಲಕರ್ಣಿ. ನೆನಪಾಯ್ತಾ? ಇದನ್ನ ಕೂತ್ಕೊಂಡು ಮಾತಾಡೋಣ, ಬನ್ನಿ. ಈಗ ಆ ಪ್ರಶ್ನೆನ ಇನ್ನೊಂದ್ಸಲ ಕೇಳಿ. ಅದೆಲ್ಲ ನಿನಗೆ ಯಾಕಮ್ಮ? ಆ ಪ್ರಶ್ನೆ ಕಟ್ಕೊಂಡು ಏನ್ ಮಾಡ್ತೀಯಾ? ನಿನ್ನ ಕಟ್ಕೊಂಡು ಏನ್ ಮಾಡ್ತೀರೋ ಅದನ್ನ ಮಾಡ್ತಾರೆ ಬಿಡ. ಗಂಡನ್ ಹೊಡಿವಿ ಗೋಲಿ, ನೀವ್ ಹೇಳಿ. ಅಲ್ಲ, ಹೋದ್ಸಲ ಬಂದಿದ್ಕಿಂತ ಈ ಸಲ ಸಣ್ಣಗಿದ್ದಿರಲ್ಲ ಹೇಗೆ? ಮಾವಯ್ಯ, ನಿಮ್ಮ ಈ ಚಿರಯೌವನದ ಗುಟ್ಟೇನು ಅಂತ ಸಾರ್ವಜನಿಕವಾಗಿ ಬಿಟ್ಕೊಡಿ. ಈಗ ಕಳೆದ ಸಲ ನಾ ಬಂದಾಗ ವೈಶಾಲಿ ಅವರು ನಾನು ತುಂಬಾ ದಪ್ಪ, ನಾನು ಭಾರ ಅಂತ ಹೇಳ್ತಾ ಇದ್ರು. ಅದೇ ಅದೇ ಎಲ್ಲ ಅರ್ಥನೂ ಭಾರದಲ್ಲಿ ಬಂದ್ಬಿಡುತ್ತೆ. ಒಟ್ಟಿನಲ್ಲಿ ನಾನು ಡಯಟಿಂಗು, ಜಾಗಿಂಗು, ಎಕ್ಸಸೈಸು, ಸ್ವಿಮ್ಮಿಂಗು, ಸೈಕ್ಲಿಂಗು ಅಂತೆಲ್ಲ ಮಾಡಿ ಸಣ್ಣಾಗಿದೆ. ಯಾಕೆ ಗೊತ್ತಾ? ನನ್ನ ಮಗಳು ಪಾರುನ ಇಂಪ್ರೆಸ್ ಮಾಡಬೇಕು ಅಂತ, ನನ್ನ ಅಳಿಮಯ್ಯನ್ನ ಇಂಪ್ರೆಸ್ ಮಾಡಬೇಕು ಅಂತ, ಎಲ್ಲಕ್ಕಿಂತ ಮುಖ್ಯವಾಗಿ ವೈಶಾಲಿ ಅವ್ರನ್ನ ಇಂಪ್ರೆಸ್ ಮಾಡಬೇಕು ಅಂತ. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನನ್ನ ಕೋರ್ಟ್ ಅಲ್ಲಿ ಕೆಲಸ ಇದೆ, ಬರಲ. ನೋಡ ಗುಂಡಣ್ಣ, ಇವತ್ ಒಂದಿನ ಕೋರ್ಟ್ ಹೋಗ್ದಿದ್ರೆ ಆ ಕೋರ್ಟ್ ಬಿಲ್ಡಿಂಗ್ ಏನ್ ಬೀಳಲ್ಲ. ಇರೋ ಅಷ್ಟು ಊಟ ಬಂದಿದ್ದೀನಿ, ಚಕ್ಲಿ ಉಂಡೆ ಪೇಡ ಎಲ್ಲ ತಂದಿದ್ದೀನಿ. ಅಲ್ಲ, ಅವ್ರಿಗೆ ಏನ್ ಸ್ವೀಟು? ನಮಗ್ ಚಕ್ಲಿ ಹೆಣ್ಮಕ್ಳು ಸ್ವೀಟ್ ಆಗಿರ್ತಾರೆ ಅಂತ. ಅವನ ಹೆಸರು ಟಿ ಮಂಜಾನ್. ಟಿ ನರಸೀಪುರ, ಟಿ ದಾಸರಳ್ಳಿ, ಟಿ ಜಿ ಹಳ್ಳಿ ಕೇಳಿದೆ. ಇವನ್ ಯಾವನ ಟಿ ಮಂಜಾ? ನಮ್ ಪ್ರೊಡ್ಯೂಸರ್ ಕೆ ಮಂಜು ಇಲ್ವಾ, ಅದೇ ರೀತಿ ಇವನ್ ಯಾವನ ಟಿ ಮಂಜು. ಅವ್ರವ್ರ ಲೆವೆಲ್ ಅಲ್ಲಿ ಅವ್ರವ್ರ ಅರ್ಥ ಮಾಡ್ಕೊಡ್ತಾರೆ, ಇರ್ಲಿ ಪರವಾಗಿಲ್ಲ. ಈ ಟಿ ಮಂಜ ತೀರ್ಥಹಳ್ಳಿಯಲ್ಲಿ ಬೇಸಾಯ ಮಾಡ್ಕೊಂಡಿದ್ದ. ನಾನು ನೆಂಟ್ರ ಮನೇಲಿ ಬಿಟ್ಟಿದ್ದೆ, ಆದ್ರೆ ಈಗ ಅವನು ನನಗೆ ಬೇಸಾಯ ಬೇಡ, ಸಿಟಿನಲ್ಲಿ ಕೆಲಸ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ದೈವ ಪ್ರೇರಣೆ ಆಯ್ತು. ನಮ್ ವೈಶಾಲಿ ಅವರು ಅವನನ್ನ ನೋಡಿ ಖುಷಿ ಪಡ್ಲಿ ಅಂತ ಅವನ ಇಲ್ಲಿ ಕರ್ಸೋಣ ಅಂತ ಇದ್ದೀನಿ. ಯಾವ್ದೋ ಟ್ರೈನಿಂಗ್ ಸ್ಕೂಲ್ ಆಗೋಯ್ತು. ನಮ್ ಪಪ್ಪು ಯಾವ್ದೋ ಮುಖ್ಯವಾದ ವಿಷಯದ ಮೇಲೆ ಆ ಹುಡುಗನ ಇಲ್ಲಿ ಕರೆಸ್ತಾ ಇದಾರೆ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ನೋಡು ಪಾಪು, ಆ ಟೀ ಮಂಜು ಇಲ್ಲಿಗೆ ಬಂದ್ಬಿಟ್ರೆ ಎಲ್ರಿಗೂ ಒಳ್ಳೇದಾಗತ್ತೆ. ಅದನ್ನ ಮುಂಚಿತವಾಗಿ ಹೇಳೋಣ ಅಂತ ನಾನು ಮೊದಲು ಬಂದ್ಬಿಟ್ಟೆ. ಪಪ್ಪು, ಆ ಹುಡುಗನ ನಿಮ್ ಜೊತೆಲೇ ಕರ್ಕೊಂಡು ಬರ್ಬೇಕಾಗಿತ್ತು. ಕರ್ಕೊಂಡು ಬರ್ಬೋದಾಗಿತ್ತಮ್ಮ, ಆದ್ರೆ ಏನ್ ಮಾಡೋದು, ನೀನು ನನ್ ಮಗಳು, ನನ್ನ ಪ್ರಪೋಸಲ್ ನ ಒಪ್ಕೊಳ್ತೀಯ? ಆದ್ರೆ ಇದು ನಮ್ಮ ಅಳಿಯನ ಮನೆ, ನಮ್ಮ ಅಳಿಯ ನನ್ನ ಪ್ರಪೋಸಲ್ಗೆ ಒಪ್ಕೊಳ್ದೆ ಕಣ್ ಕಳ್ಕೊಂಡ್ಬಿಟ್ರೆ? ನಿಮ್ಮ ಪ್ರಪೋಸಲ್ ಒಪ್ಲಿಲ್ಲ ಅಂದ್ರೆ ನಾನು ಕಣ್ ಕಳ್ಕೋತೀನ? ಅಂದ್ರೆ ನನ್ನನ್ನು ಕಳ್ಕೋತೀಯ ಕಣೋ? ಹೆಣ್ಣು ಕೊಟ್ಟು ಮಾವ, ಕಣ್ ಕೊಟ್ಟು ದೇವ್ರು ಅಂತ ಹೇಳಲ್ವಾ. ಓ ಮಾರ್ಮಿಕ ನೋಡಿ, ಅವನ ಇವಾಗ್ಲೇ ನಿಮ್ ಜೊತೆ ಕರ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು. ಮಾವಯ್ಯ, ಹುಡುಗ ಹೇಗೆ? ಹುಡುಗನ ಹಾಗೆ. ನಾನು ಕೇಳಿದ್ದು ಅವನ ಕುಲ ಗೋತ್ರ ಹಿಂದೆ ಮುಂದೆ ಅಲ್ಲ. ಹುಡುಗ ಒಳ್ಳೆಯವನಾಗಿದ್ರೆ ನಮ್ ಬೇದನ್ ಕೊಟ್ಟು ಮದ್ವೆ ಮಾಡ್ಬೋದಾಗಿತ್ತು ಅಂತ. ಅಯ್ಯೋ, ಆ ಹುಡುಗನ ಬಗ್ಗೆ ಏನ್ ಹೇಳಿ? ಅವನ ಗುಣ, ಅವನ ಆಸ್ತಿ, ಅವನ ಅಂತಸ್ತು, ಅವನ್ ಪೊಲಿಟಿಕಲ್ ಬ್ಯಾಕಿಂಗು ಹೇಳ್ತಾ ಹೋದ್ರೆ ಮೂರು ದಿನ ಬೇಕು. ಮೂರು ದಿನ? ನನಗೆ ಶೂಟಿಂಗ್ ಇದೆ, ಇವತ್ತೇ ಹೇಳಿ ಮುಗಿಸ್ಬಿಡಿ. ನನಗೂ ಕೋರ್ಟ್ ಇದೆ, ನಮ್ಗೆ ಅಷ್ಟೊಂದು ಟೈಮ್ ಇಲ್ಲ, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿ ಮುಗಿಸಿ. ಆ ಹುಡುಗ ಒಬ್ಬ ದೊಡ್ಡ
ದೊಡ್ಡ ದೈವ ಭಕ್ತ. ಭಕ್ತಿ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂತಿದ್ರೆ ನಾವು ಟಿ ಮಂಜ ನೋಡ್ಬೇಕು. ಟಿ ಮಂಜ ಅಂದ್ರೆ ಭಕ್ತಿ, ಭಕ್ತಿ ಅಂದ್ರೆ ಟಿ ಮಂಜ. ದಿನಾ ಬೆಳಿಗ್ಗೆ ದೇವಸ್ಥಾನ ಮುಂದೆ ಕೈ ಮುಕ್ಕೊಂಡು ದೇವರು ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ರಾಧಾ ರಾಧಮ್ಮ, ನಿನಗಾಗಿ ಈ ರಾಗ ನಿನ್ನ ಪಟಾಯಿಸ್ತೀನಿ ಅಂತ ಬೆಡ್ಸ್ಕಟ್ಟಿದ್ದೀನಿ. ಬೇಗ ಬಾ ಅಮ್ಮ, ಬೇಗ ಬಾ ರಾಧಾ ಬಾ. ನಾನಿರೋವಾಗ ಯಾವ ಹುಡುಗಿರು ಬೀಳ್ಬಾರ್ದು. ಏನ್ ನಿಮ್ ಹೆಸರು? ನನ್ನ ಹೆಸರು ರಾಧಾ. ಗೊತ್ತಿತ್ತು, ಅದಕ್ಕೆ ಧ್ಯಾನ ಮಾಡಿ. ಪಾಪಿಗಳು ಬಾಳೆಹಣ್ಣು ಸಿಪ್ಪೆನ ಇಲ್ಲ ಹಾಕಿದ್ದಾರೆ. ಒಳ್ಳೇದಾಯ್ತು. ಯಾಕೆ? ಯಾಕಂದ್ರೆ ಈ ಸಿಪ್ಪೆ ಇಲ್ದಿದ್ರೆ ನೀವು ಕಾಲ್ ಇಡ್ತಾ ಇರ್ಲಿಲ್ಲ. ಕಾಲ್ ಇಟ್ಟಿಲ್ಲ ಅಂದಿದ್ರೆ ಜಾರ್ ಬೀಳ್ತಾ ಇರ್ಲಿಲ್ಲ. ಜಾರ್ ಬೀಳ್ದೆ ಹೋಗಿದ್ದಿದ್ರೆ ನನ್ನ ಕೈಗೆ ಸಿಗ್ತಾ ಇರ್ಲಿಲ್ಲ. ಈ ಜಗತ್ತಲ್ಲಿ ಹ್ಯಾಪನ್ ಸಾಲ್ ಗುಡ್ ಹ್ಯಾಪನ್ ಆಗೋದೆಲ್ಲ ಒಳ್ಳೇದಕ್ಕೆ. ಹುಡುಗಿರ್ನ ಪಟಾಯ್ಸ ಸಿಕ್ಕಾಬಟ್ಟೆ ಇಲ್ಲಿ ಕಣ. ಅವ್ಳು ಯಾರಿಗೂ ಕೇರೆ ಮಾಡ್ತಿರ್ಲಿಲ್ಲ ಕಣ. ಅಂತವಳನ್ನ ಬಿಡಿಸ್ಕೊಂಡ್ಬಿಟ್ಟಲ್ಲು. ಅದೇ ಈ ಮಂಜನ್ ಸ್ಟೈಲು, ನನಗೆ ಇಂಥ ಕೆಲಸ ಬರಲ್ಲ ಅಂತಾನೆ ಇಲ್ಲ. ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಮನಸ್ಸಿದ್ದರೆ ಮಾರ್ಗ, ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ನಾನು ಒಂದು ಕೆಲ್ಸಕ್ಕೆ ಕೈ ಹಾಕಿದ್ರೆ ಅದಾಗೋ ತನಕ ಬಿಡೋದೇ ಇಲ್ಲ. ನಾನು ಯಾರು? ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ, ಹುಡುಗಿ ರಾಗ್ತಾರೆ ಬೇಲ್ಪುರಿ. ವೇರ್ ಮೈಂಡ್ ದೇರ್ ರೋಡ್. ನಾನ್ ಕೈ ಹಾಕಿದ್ಮೇಲೆ ಆ ಕೆಲ್ಸ ಆಗ್ಲೇಬೇಕು. ನಾನ್ ಯಾರು? ಮಂಜ, ತುತ್ತೂರಿ ಮಂಜ. ನೀವ್ ಹೇಳ್ತಾ ಇರೋದು ಎಷ್ಟು ಸುಳ್ಳು ಎಷ್ಟು ನಿಜ ಅಂತ ಗೊತ್ತಾಗ್ತಾ ಇಲ್ಲ. ಚಾಕು ಚೂರಿ ಇಟ್ಕೊಂಡು ಓಡಾಡೋ ಇಂಥ ಕಾಲದಲ್ಲಿ ವಿಭೂತಿ ಕುಂಕುಮ ಇಟ್ಕೊಂಡು ಓಡಾಡೋ ಹುಡುಗರು ಸಿಗ್ತಾರೆ ಅಂದ್ರೆ ನನಗೆ ಭಕ್ತ ಮಾರ್ಕಂಡೆ ಏನ್ ಹೆಣ್ಣು ಮಕ್ಕಳೇ ಅರಸಿನ ಕುಂಕುಮ ಹಾಕೊಳ್ಳಲ್ಲ. ಅಂತದ್ರಲ್ಲಿ ಕಾಲೇ ಹುಡುಗರು ಯಾಕಮ್ಮ ವಿಭೂತಿ ಕುಂಕುಮ ಇಟ್ಕೊಂಡು ಓಡಾಡ್ಬೇಕು? ಹೇಳ್ಬೇಕಣ, ಉದಾಹರಣೆಗೆ ಇಲ್ಲೇ ಇದಾರೆ. ನಾನು ಹಣೆಗಿಟ್ಟಿದ್ದೀನಿ, ಮಾಡ್ಸಲ್ಲ ಅಷ್ಟೇ. ಅದ್ರ ಬದಲು ಇಟ್ಕೊಳ್ದ್ರೆ ಒಳ್ಳೇದು. ನೋಡಿ, ಈ ಚಾರುಕೇಶ ಒಪ್ಕೊಂಡಿದ್ದಾನೆ ಅಂದ್ರೆ ಆ ಹುಡುಗ ವಿನಯವಂತ ಆಗಿರ್ಲೇಬೇಕು. ಅಬ್ಬಪ್ಪಪ್ಪಪ್ಪ, ಅಸಾಧ್ಯ ಟ್ಯಾಲೆಂಟ್ ಇರೋ ಹುಡುಗ ಅವನು. ಎಲ್ಲಾ ಭಾಷೆ ಮಾತಾಡ್ತಾನೆ, ಆ ಭಾಷೆ ಈ ಭಾಷೆ ಎಲ್ಲಾ ಮಾತಾಡ್ತಾನೆ. ಇಂಗ್ಲಿಷ್ ಅಂತೂ ಸೂಪರ್. ಏನ್ ಮಂಜಣ್ಣ, ಹೊಸ ಡ್ರೆಸ್ ತಗೋಬಿಟ್ಟಿದ್ಯಾ? ಸಿಟಿ ಸಿಕ್ಕೆ ಹೆಂಗೈತೆ ನನ್ನ ಸ್ಟೈಲ್? ಒಳ್ಳೆ ಸಿನಿಮಾ ಹೀರೋ ತರ ಇದೆಯಾ? ನೋ 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 ನೋ, ಸಿನಿಮಾ ಹೀರೋಸ್ ಕಾಪಿ ಮೀ ಜಸ್ಟ್. ನಿಮಗೆ ಇಂಗ್ಲಿಷ್ ಭಾಷೆನೂ ಗೊತ್ತದಾ? ಅಫ್ಕೋರ್ಸ್, ಆಲ್ ಲ್ಯಾಂಗ್ವೇಜಸ್. ಐ ಸ್ಪೀಕ್, ಐ ರೈಟ್, ಐ ರೀಡ್, ಐ ಡ್ರಿಂಕ್. ಹಂಗಾದ್ರೆ ಇನ್ ಬರೋ ಇಂಗ್ಲಿಷ್ ಭಾಷೆನೂ ನನಗೂ ಸ್ವಲ್ಪ ಹೇಳ್ಕೊಡ್ಬೇಕಲ್ಲ. ಎಸ್, ಕಮ್ ಹಿಯರ್, ಗೋ ದೇರ್, ಸಿಟ್ ಹಿಯರ್ ಅಂಡ್ ಹೋಲ್ಡ್ ಫ್ರಮ್ ದ ಬೆಟ್. ಸರಿ, ಈಗ ನೀನು ಕಾಲೇಜ್ ಹತ್ರ ಗೋಯಿಂಗ್? ಯಾಕೆ? ಫಾರ್ ಬರ್ಡ್ಸ್ ಪುಟ್ ಗ್ರೈನ್ಸ್. ಹಂಗಂದ್ರೆ? ಹಂಗಂದ್ರೆ ಹಕ್ಕಿಗಳಿಗೆ ಕಾಳಾಕೋಕೆ. ಈಗ ಹಣ್ಣು ತಿಂತೀಯ ಅಂದ್ರೂ ತಲೆ ಅಲ್ಲಾಡಿಸ್ತಾನೆ, ವಿಷ ತಿಂತೀಯ ಅಂದ್ರೂ ತಲೆ ಅಲ್ಲಾಡಿಸ್ತಾನೆ. ಹೂನು ಹಣ್ಣು ತಿಂತೀಯ ಅಂದ್ರೆ ಹಿಂಗ್ ಅಂತಾನೆ, ವಿಷ ತಿಂತೀಯ ಅಂದ್ರೆ ಹಿಂಗ್ ಅಂತಾನೆ. ಒಟ್ಟಲ್ಲಿ ಅವನು ಯಾವಾಗ್ಲೂ ಯಾರಿಗಾದ್ರೂ ಸಹಾಯ ಮಾಡ್ಬೇಕು ಅಂತ ಕಾಯ್ತಾನೇ ಇರ್ತಾನೆ. ಪರೋಪಕಾರಂ ಇದಂ ಶರೀರಂ. ಏನ್ ಕನ್ಕನ್ ತಂಗಿ, ಸಹಾಯ ಮಾಡ್ಲಾ? ಬೇಡ ಹೋಗು, ನೀನ್ ಪೋಲಿ ಅಂತೆ. ಯಾರು ಹಂಗಂತ ಹೇಳಿದ್ದು? ನಮ್ಮಕ್ಕ. ಅಯ್ಯ, ಇನ್ನು ಶುರು ಹಚ್ಕೊಂಡಿಲ್ಲ, ಆಗ್ಲೇ ಸರ್ಟಿಫಿಕೇಟ್ ಕೊಟ್ಲಾ? ನಿನ್ನಮ್ಮಕ್ಕನ್ ರೇಗಸ್ ಅಂತೆ. ಓ, ನೀನ್ ಸಿಕ್ಲಿಲ್ವಲ್ಲ, ಅದಕ್ಕೆ ರೇಗಸ್ತೆ. ಇವಾಗ ಸಿಕ್ಕಿದೀನಲ್ಲ ರೇಕ್ಸ್. ಸಣ್ಣ ಹುಡುಗಿರ್ನೆಲ್ಲ ರೇಕ್ಸಲ್ಲ, ರೇಕ್ಸಕ್ಕಂತಾನೆ ಮಿನಿಮಮ್ ವಯಸ್ಸನ್ನ ಸರ್ಕಾರ ಫಿಕ್ಸ್ ಮಾಡೈತೆ. ಅಯ್ಯ, ಅಷ್ಟು ಜನ ಸೇರಿಸ್ತೀಯಲ್ಲ,
ಕೆಳಗಡೆ ಬಿದ್ರೆ ಹೊಡೆದೋಗಲ್ವಾ? ವಾಡಿದೆ ತಿರುಗ್ಸೋದನ್ನ ಕಲ್ತಿದ್ದೀನಿ. ನಂಗ್ ಗೊತ್ತು, ಜಾತ್ರೆಲ್ ತಗೊಂಡ್ರೆ ಕರ್ನಾಟಕ ಅಲ್ವಾ? ಜಾತ್ರೆ ನನ್ ಸಿಟ್ ಬರ್ಸ್ಬೇಡ, ಸಿಟ್ ಬಂದ್ರೆ ಮಡಕೆ ತಲೆ ಮೇಲೆ ಹಾಕ್ಬಿಡ್ತೀನಿ. ಮತ್ತೆ ಇನ್ನೆಲ್ ತಗೊಂಡಿದ್ದು? ಇದು ನಮ್ಮಣ್ಣ ನಟ ಭಯಂಕರ ಪರಮೇಶ್ವರ್ ಇಲ್ವಾ? ಓ, ಸಿನಿಮಾದಲ್ಲಿ ಹಾಕ್ಬಿಡ್ತಾರಲ್ಲ ಅವ್ರ. ಸ್ವಂತ ಅಲ್ಲ, ಬಾಡ್ಗೆ ಅಣ್ಣ ವರ್ಸೆಲ್ ಹಂಗಾಯ್ತದೆ. ಅವನು ಅಮೆರಿಕಕ್ ಹೋಗಿದ್ನಲ್ಲ, ಅವಾಗ ಒಂದೆರಡು ಆಕ್ಟಿಂಗ್ ಹೇಳ್ಕೊಟ್ಟಿದ್ದೆ. ಹೆಂಗೆ ಈ ಮಂಜ ಒಂದ್ಸರಿ ಹೇಳಿದ್ರೆ ನೂರ್ ಸರಿ ಹೇಳ್ದಂಗೆ, ನೂರ್ ಸರಿ ಹೇಳ್ದಂಗೆ, ನೂರ್ ಸರಿ ಹೇಳ್ದಂಗೆ. ಬರಿವೋಳು 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 ಬರಿವೋಳು, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗ್ಬಿಡ್ತು, ಪ್ರೂವ್ ಆಗ್ಬಿಡ್ತು, ಪ್ರೂವ್ ಆಗ್ಬಿಡ್ತು. ಆಮೇಲೆ ಈ ಗ್ಲಾಸ್ ತಗೊಂಬಿಟ್ಟು ಹಿಂಗ್ ಹಿಂಗ್ ಮಡ್ಸ್ಬಿಟ್ಟು ಹಿಂಗ್ ಇಟ್ಕೊಂಡು ಹಿಂಗ್ ಎತ್ಬಿಟ್ಟು ಹಿಂಗ್ ಹಿಡಿಯೋದು. ಏನು ಆಗಲ್ವಾ? ಯಾಕೆ ನಿಂಗ್ ಅನುಮಾನನ? ಬೇಕಾದ್ರೆ ನಿನ್ ಮಡ್ಕೆ ಕೊಡು, ಅದನ್ನ ತಗೊಂಡು ಮೇಲೆ ಎಷ್ಟು ನಿನ್ನ ಹತ್ರನೇ ಬರಂಗ್ ಮಾಡ್ತೀನಿ. ಎಷ್ಟು ನೋಡೋಣ. ಹಿಂಗಾಗ್ಬಾರ್ದಿತ್ತಲ್ಲ. ಅಯ್ಯ ಪೋಲಿ ನನ್ ಮಗನೇ, ಇದ್ದು ಸರಿ ಅತ್ತೆ ಮಡ್ಕೆ ನೀನ್ ಹೊಡ್ದಾಕಿರೋದು. ನಿನ್ನ ಹೆಣ್ಮಕ್ಳು ನಂಗ್ ಹೊಡಿತಾ ಇದ್ರೆ ಮಸಾಜ್ ಮಾಡ್ದಂಗ ಇರುತ್ತೆ. ಇನ್ನು ಹೊಡಿ ನೋಡಿ. ಅಯ್ಯ ನಿನ್ನ ಬರೀ ಸಹಾಯನೇ ಇಷ್ಟ್ರ ಮಟ್ಟಿಗೆ ಉರುಣಿಸ್ತಾ ಇದಿರಲ್ಲ, ಬರೀ ಪ್ರೋಮೋಸ್ ತೋರಿಸ್ತಾ ಇದೀರಾ, ಫುಲ್ ಎಪಿಸೋಡ್ ಇನ್ಯಾವ ತರ ಇರ್ಬೋದು? ಹೇಳ್ತೀನಿ ಕೇಳಿ. ನಮ್ಮ ಊರಲ್ಲಿ ಅವನು ಜೈ ಅಂದಿದ್ರೆ ಎಲೆಕ್ಷನ್ ನಡೆಯಲ್ಲ. ಅಷ್ಟೇ ಯಾಕೆ, ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಅವನ ಐಡಿಯಾ ಕೊಡ್ಲೇಬೇಕು. ಸರ್ಕಾರಕ್ಕೆ ಸಹಕಾರ, ಅದಕ್ಕೆ ಮತ್ತೆ ಅವಧಿ ಮುಗಿಯೋಕ್ಕಿಂತ ಮುಂಚೆನೆ ಸರ್ಕಾರ ಮೂರ್ ಸತಿ ರಚನೆ ಆಗಿದ್ದು. ಯಾರಿಗೂ ಬೇಜಾರಾಗಬಾರ್ದು ಅಂತ ಇಬ್ಬರು ಡೆಪ್ಯೂಟಿ ಸಿಎಂ ನ ಅಪಾಯಿಂಟ್ ಮಾಡಿ ಅಂತ ಐಡಿಯಾ ಕೊಟ್ಟಿದ್ದ ಅವನೇ. ಸಲಹೆ ಆಯ್ತು, ಸಹಾಯ ಆಯ್ತು, ಅವನೇನ್ ಸಾಧನೆ ಮಾಡಿದ್ದಾನೆ ಅದನ್ನ ಹೇಳ್ತಾ ಇಲ್ವಲ್ಲ. ಹೇಳ್ತೀನಿ ಕೇಳ. ಸಾಧನೆ ಒಂದ ಎರಡ, ಅವನು ಸಾಹಸ ಒಂದ ಎರಡ. ಅವತ್ತು ಸಾಹಸ ಮಾಡ್ತಿದ್ದ, ಇವತ್ತು ಸಾಹಸ ಮಾಡ್ತಾನೆ. ಅವನು ಯಾವ ಸಾಹಸಕ್ಕೂ ಹೇಸವನೇ ಅಲ್ಲ. ಕನಕ ಕನಕ ಎಷ್ಟು ಚಂದಾಗೈತೆ, ಚೆನ್ನಾಗೈತೆ ಚೆನ್ನಾಗೈತೆ. ಕನಕ ಕನಕ ಎಷ್ಟು ಮುದ್ದಾಗೈತೆ, ಮುದ್ದಾಗೈತೆ ಮುದ್ದಾಗೈತೆ. ಹೆಣ್ಮಕ್ಳು ಫೋಟೋ ಹೊಡ್ಕೊತೀಯಲ್ಲ ನಾಚಿಕೆ ಆಗಿತ್ತು ನನಗೆ. ಯಾಕೆ ಕನಕ ಹಂಗಂತೀಯಾ? ಈ ಹೂ ನಿನ್ ತಲೆಗೆ ಎಷ್ಟು ಚಂದ ಕಾಣ್ತದ ಗೊತ್ತಾ? ಏಯ್, ಇದು ನನ್ನ ಹೂ, ನನ್ನ ಇಷ್ಟ, ನಾನ್ ಇಟ್ಕೊಳ್ತೀನಿ, ನಿನ್ಗೇನ್ ಕಷ್ಟ? ಮೈ ಬಿಸಿಯಾಗೈತೆ, ಮೈ ಬಿಸಿಯಾಗಿದ್ದಾಗ ಹೂ ಮುಟ್ಕೊಂಡ್ರೆ ಹೂ ಬಾಡೋಯ್ತದೆ. ನನ್ ಮೈ ಬಿಸಿ ಆಯ್ತ ಅಂತ ನಿನ್ಗೆ ಗೊತ್ತಾಯ್ತು? ನನ್ನ ನೋಡುದ್ ಕೂಡ್ಲೆ ಶಾಖ ಜಾಸ್ತಿ ಆಗಿದೆ ಅಂತ ನನಗ್ ಗೊತ್ತ ಮಣಿ. ಇಂತ ಪೋಲಿ ಮಾತೆಲ್ಲ ಏನು ಕಮ್ಮಿ ಇಲ್ಲ ನೀನು. ಜಡೆಯಲ್ಲಿರೋ ಬದ್ಲು ಈ ಹೂವು ದೇವ್ರ ಪಾದಡಿ ಇದ್ದಿದ್ರೆ ಸುಮಾರು ಹೊತ್ತಿರ್ತಿತ್ತು ಅಮ್ಮಣ್ಣಿ. ಬೇಡ ನೋಡು, ನನ್ ಹೂ ಸುದ್ದಿಗ್ ಬರ್ಬೇಡ. ಅವೆಲ್ಲ ಆಗಕ್ಕಿಲ್ಲ, ತಗಿ ತಗಿ. ಆ ಹೂವಿಗೊಂದ್ ಮುಳ್ಳು, ನಾನ್ ಹಿಂಗ್ ಜಡೆ ಕೈ ಹಾಕುದ್ರೆ ಆ ಮುಳ್ಳು ನನ್ ಕೈಗ್ ಚುಚ್ಚಕ್ಕಿಲ್ವಾ ಅಮ್ಮಣ್ಣಿ? ನಿನ್ನಂತವನು ಕೈ ಹಾಕ್ಬಾರ್ದು ಅಂತಾನೆ ಆ ಜಡೆಲ್ ಇಟ್ಕೊಂಡಿರೋದು ಗೊತ್ತಾಪಣಿ. ಇವಾಗ ಏನು ಆ ಹೂ ತೆಗಿತೀಯೋ ಇಲ್ವಾ? ನಾನ್ ತೆಗಿಲ್ಲ, ನಿನ್ ಗಂಡ್ಸೆ ಆಗಿದ್ರೆ ಆಗಿದ್ರೆ ಅಪ್ಪನ್ ಮಗನೇ ಆಗಿದ್ರೆ ಮಗನೇ ಆಗಿದ್ರೆ ತೀರ್ಥಳ್ಳಿ ಹುಟ್ಟಿರೋ ನಿಜನೇ ಆಗಿದ್ರೆ ನಿಜನೇ ಆಗಿದ್ರೆ ಇವ ತೆಗಿ ನೋಡೋಣ. ಅಷ್ಟೇನಾ, ನಾನೇನೋ ಅನ್ಕೊಂಡ್ಬಿಟ್ಟಿದ್ದೆ. ನೋಡ ನಿಮ್ಮ ಅಮ್ಮ ಬರ್ತಾವ್ರೆ. ಇಲ್ಲಮ್ಮ, ನಿನ್ ಮಗಳೇ ಹೇಳಿದ್ದು, ನಿನಗ್ ಧೈರ್ಯ ಇದ್ರೆ ತಲೆ ಮೇಲಿರೋ ಹೂ ತಗಿ ಅಂತ ಅದಕ್ಕೆ ಕಿತ್ತೆ. ನಿಮ್ದ್ಯಾಕ ಅತ್ತೆ ಹತ್ಕೊಂಡ್ಲ? ನನ್ ಕೈ ಹಿಡ್ತಾ ಅಂತೀನಿ. ಕೈ ಹಿಡ್ಕೊಂಡ್ಬಿಡ್ತೀಯ ನೀನು? ಅಯ್ಯೋ ಅತ್ತಮ್ಮ ಸರ್ಕೈ ಕಡೆ, ನೀವ್ ಹೇಳೋದೆಚ್ಚೋ ನಾನ್ ಹಿಡಿಯೋದ. ನಮ್ಗೆ ಸುಸ್ತಾಯ್ತಲ್ಲೇ. ನನಗೆ ಹೆಣ್ಮಕ್ಳು ಹೊಡಿತಾ ಇದ್ರೆ ಮೈಯೆಲ್ಲ ಜುಮ್ ಅಂತ ಹಾಗೆ ಆರಾಮಾಗಿರುತ್ತೆ. ಅತ್ತಮ್ಮ ಅವಾಗವಾಗ ಹಾಗೆ ಬಂದು ಹೊಡಿತಾ ಇರಿ. ನಾನು ಅವಾಗ್ಲೇ ಹೇಳಿಲ್ವಾ, ನಾವ್ ಹೊಡಿತಿದ್ರೆ ಇವನ್ ಗಾಯ್ಕಿಲ್ಲ, ಗಂಡಸ್ರ ಕೈಲಿ ಹೊಡಿಸ್ಬೇಕು. ಈದಪ್ಪ ನಿಮ್ ಅಪ್ಪಂತವ ಹೇಳಿ ಒಂದ್ ನಾಲ್ಕ್ ಬಿಗ್ಸರ ಇವನ್ಗೆ ಮಾಡ್ತೀನಿರು ನಿನ್ಗೆ. ಅಯ್ಯ ನೀನ್ ನಡಿಕಡೆಮಿ ಕನಕ ಬೈಲೆ. ಏನೋ ನಿನ್ ಜಡೆಯಿಂದ ಹೂ ಕಿತ್ತು, ತುಂಬಾ ತಪ್ಪು ಮಾಡ್ಬಿಟ್ಟೆ. ವಿಚ್ ಫ್ಲವರ್ ವಿಚ್ ಹೆಡ್, ಯಾವ ಹೂವು
ಯಾರೋ ಮುಡಿಗೋ ದಾರಿಗೆ ಈ ತಪ್ಪು ನಾ ತಿತ್ಕೊಳ ಅಂತ ಇದೀನಿ. ಹೇಗೆ ನಿಮ್ಮಮ್ಮ ಹೋಗ ಸ್ಟೈಲ್ ನೋಡ. ಚಾರುಕೇಶ್ ಕುಲಕರ್ಣಿ ಅವರೇ, ನಿಮ್ಮ ಟೀಮ್ ಒಂದು ಸ್ಟೋರಿ ಕೇಳ್ತಾ ಇದ್ರೆ ನಮ್ಗೆ ಹಿಂದಿ ಲವ್ ಸ್ಟೋರಿ ನೋಡಿದಂಗ ಆಗ್ತಾ ಇದ್ರಿ. ಆದ್ರೆ ಅವನ ಕ್ಯಾಮ ಏನು, ಹೊಟ್ಟೆಗಿತ್ತು, ಸಂಪಾದನೆ ಬಗ್ಗೆ ಹೇಳ್ತಾ ಇಲ್ಲ. ಗಂಡು ಸುಕಣ ಸಂಪಾದನೆ ಇದೆ, ರಿಸಲ್ಟೇ ಇಲ್ವಲ್ಲ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವನಿಗೆ ಯಾಕೆ ಸಂಪಾದನೆ ಬೇಕು? ಸಂಪಾದನೆನೇ ಅವನು ಹುಡ್ಕೊಂಡು ಬರುತ್ತೆ. ಈಗ ಅವನಿಗೆ ಗೊತ್ತಿರೋ ವಿದ್ಯಾನೇ ಇಲ್ಲ, ಬರ್ದಿರೋ ಕೆಲ್ಸಾನೇ ಇಲ್ಲ. ನಮ್ಮ ಊರಲ್ಲಿ ಎಲ್ಲರೂ ಅವನ್ನ ಸಕಲ ಕಲಾ ವಲ್ಲಭವ್ ಅಂತ ಕರೀತಾರೆ. ಟೀ ಕುಡಿಬೇಕಿತ್ತಲ್ಲ, ಯಾವನ್ ಅಷ್ಟು ದೂರ ನಡ್ಕೊಂಡು ಹೋಗ್ತಾನೆ? ಯಾವ್ದಾದ್ರು ಬೈಕ್ ಇದ್ರೆ ಚೆನ್ನಾಗಿರೋದು. ಗಾಡಿ ನೋಡ್ತಾ ಇದ್ಯಾ? ಹೂ ಸಾಕತ್ತಾಗೈತೆ ಕಣ, ತುಂಬಾ ಚೆನ್ನಾಗೈತೆ. ಒಂದ್ ರೌಂಡ್ ಕೊಡ್ತೀಯಾ? ನನ್ ಗಾಡಿ ಮುಟ್ಬೇಡ ಕಣ ನೀನು. ಸರಿ ಇಲ್ಲ, ನೀನು 1,00,000 ರೂಪಾಯಿ ಬಂಡವಾಳ ಹಾಕಿದೀನಿ. ನಾನು ರವಶ್ ಗದ್ದೆ ತಗೋಬೇಕು. ನಾನು ಟೀ ಕುಡಿಯಕ್ ಹೋಗ್ಬೇಕು, ಒಲಿ ತಂಕ ಬಿಡು. ನೀನು ಟೀ ಕುಡಿಯಕ್ಕೆ ನನ್ನ 1,00,000 ರೂಪಾಯಿ ಗಾಡಿ ಬೇಕೇನ? ನೀನ್ ಸರಿ ಇಲ್ಲ, ನನ್ ಗಾಡಿ ತಗೊಂಡು ನಿಂತ್ಕೊಂಡ್ ಹೋಗಲೆ. ಸರಿಯಾಗಿ ಓಡ್ತಾ ಇಲ್ಲ ಅಂತ ಚೆಕ್ ಮಾಡ್ದೆ. ಸೈಲೆಂಟ್ ಆಗಿ ಬಂದೆ. ಹಂಗ್ ಓಡ್ಸಕ್ ಬರತ್ತಾ ನಿಂಗೆ? ನಾನೋಡು ಶಬ್ದ ಇಲ್ದಂಗ್ ಸೈಲೆಂಟ್ ಆಗಿ ಬಂದಿನಿ. ಸರಿ ಗಾಡಿ ಮುಟ್ಟಿದ್ರೆ ಗೌಡ್ರು ಹೇಳಿ ಮರುಕಟ್ಟಾಗಿ ಸೂಟ್ ಹೊಡಿತೀನಿ. ಗೌಡ್ರು ಕುರ್ಚಿಯಿಂದ ಇಳ್ದಾಯ್ತು, ಯಾವನೇ ಬೇಕಾರ ಹೇಳ್ಕೊ ಹೋಗು. ಅಲ್ಲ ಕಣಯ್ಯ, ಒಳ್ಳೇದನ್ನ ಒಳ್ಳೇದು ಅಂತ ಹೊಗಳಿದ್ರೆ ಏನಪ್ಪ ತಪ್ಪು? ಈಗ ವೈಶಾಲಿನ ಹೊಗಳ ಗೋವಿಂದ ಗೋವಿಂದ ಅಂತಾನೆ ಹೊಗಳ್ತೀನಿ. ಮನೆಗೆ ಹೋಗೋಣ. ಏ ಎಮ್ಮೆ ಕಳೆದ್ ಕೊಟ್ಟು ಗುಂಡಣ ಬೇಕಾದ್ರೆ ಹೋಗಯ್ಯ. ವೈಶಾಲಿ ಅವ್ರು ಇಲ್ಲೇ ಇರ್ಲಿ. ಅವಳು ಯಾಕೆ ಇಲ್ಲಿರ್ಬೇಕು? ಅವಳು ನನ್ನ ಹೆಂಡತಿ ನನ್ ಜೊತೆ ಇರ್ಬೇಕು. ಹಾಗಲ್ಲ ಕಣೋ, ವೈಶಾಲಿ ಅವ್ರು ಇಲ್ಲಿದ್ರೆ ನನಗೆ ಮಾತಾಡಕ್ಕೆ ಸ್ಫೂರ್ತಿ ಬರುತ್ತೆ, ಪದಗಳು ಒದ್ಕೊಂಡು ಒದ್ಕೊಂಡು ಹೊರಗೆ ಬರುತ್ತೆ. ನಿಮ್ಮಪ್ಪ ಮಾತಾಡ್ತಿರೋ ನಂಗೆ ಸ್ವಲ್ಪ ಇಷ್ಟ ಆಗ್ತಿಲ್ಲ ಕಣೆ. ಪರಮ ಪರಮೇಶ್ವರ, ನೀನು ನನ್ನ ಅಳಿಯ ತಾನೆ? ಪಾರು ನಿಮ್ ಮಗಳು ತಾನೆ? ಹೌದು. ಏಕೆ? ಹಾಗಾದ್ರೂ ನಾನು ನಿಮ್ಮ ಅಳಿಯನೇ. ನೋಡಪ್ಪ, ನೀನು ನನಗೊಂದು ಮಾತು ಕೊಡಬೇಕು. ನಾನು ಆ ಮಂಜನ್ನ ಇಲ್ಲಿ ಕಳಿಸ್ತೀನಿ, ನೀನು ಅವನಿಗೊಂದು ನೆಲೆ ಕೊಡಬೇಕು. ನಿನ್ನ ಹೆಸರು ಹೇಳ್ಕೊಂಡು ಹೇಗೋ ಬದುಕೊಳ್ತಾನೆ, ಅವ್ನ ನೆಲೆ ಅವ್ನು ಕಾಣ್ಕೊಳ್ತಾನೆ. ನೋಡು, ನೀನು ಮದುವೆ ಆದಾಗ ನಾನು ನಿನಗೆ ವರದಕ್ಷಿಣೆ ಅಂತ ಏನೂ ಕೊಟ್ಟಿಲ್ಲ. ನೀನು ಅವನಿಗೆ ನೆಲೆ ಕೊಡು, ನನಗೆ ಅವ್ನು ಕಾಣಿಕೆ ಕೊಡ್ತೀನಿ. ಮಾವಯ್ಯ, ನನಗೇನಕ್ಕೆ ಬೇಕು ಕಾಣಿಕೆ? ನಿಮ್ಮ ಮುದ್ದಾದ ಮಗಳನ್ನ ನನಗೆ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು. ನಿಮ್ಮ ಹುಡುಗನ ಕಳ್ಸ್ಕೊಡಿ, ನನ್ನ ಸ್ವಂತ ತಮ್ಮ ತರ ನೋಡ್ಕೋತೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಗೆ ನಿನ್ನ ಸ್ನೇಹಿತ ಕರಿ ಕೊಟ್ಟು ಗುಂಡಣ್ಣಂಗೆ ಅಂತ ಹೇಳ್ಬಿಡಪ್ಪ. ಯಾಕೆಂದ್ರೆ ಸಣ್ಣ ಮಾತಾಡೋ ಚೀಳು ಜನ ಇರ್ತಾರೆ. ಶಾರುಕೇಶ್ ಕುಲಕರ್ಣಿ ಅವರೇ, ನಾನು ಚಿಲ್ಲರೆ ಮನುಷ್ಯ ಅಲ್ಲ, ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನೀ ಹತ್ತು ನಿನ್ಗೆ ಅನುಮಾನ ಬಂತು? ಮಾಮಯ್ಯ, ಅದೇನೋ ಗಿಫ್ಟ್ ಅಂದ್ರೆ ಮಾಡುತ್ತೇ ಬಿಟ್ಟಿದ್ದೆ. ಅಳಿಮಯ್ಯ ತಗೊಳಪ್ಪ, ಇದು ನಿನಗೆ. ಮಾಮಯ್ಯ, ಅಂಗಡಿ ಅವ್ನು ನಿಮ್ಗೆ ಅಮರ್ಸ್ ಬಿಟ್ಟಿದ್ದಾನೆ. ಇದು ತಗಡು ತಗಡಲ್ವೋ ತಗಡು? ಅದು ಪಂಚ ಲೋಹ, ಅದರಲ್ಲಿ ಚಿನ್ನ ಬೆಳ್ಳಿ ಎರಡೂ ಇರುತ್ತೆ. ಜೊತೆಗೆ ನನ್ನ ಆಶೀರ್ವಾದ ಇದೆ, ಇಟ್ಕೊಂಡಿರು. ಒಬ್ಬರೇ ನನ್ನ ಅರ್ಥ ಮಾಡ್ಕೊಂಡಿರೋದು ನೋಡು ಪಾಪು. ನಾನು ಅರ್ಜೆಂಟ್ ಆಗಿ ಮೈಸೂರು ಹೋಗ್ಬೇಕು, ಹಾಗೆ ಹೋಗ್ತಾ ದಾರಿಲಿ ಇವೆಲ್ಲ ವಿಚಾರ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ನಿನಗೇನಾದ್ರು ಎಮರ್ಜೆನ್ಸಿ ಇದ್ರೆ ಫೋನ್ ಮಾಡು, ಬಂದ್ಬಿಡ್ತೀನಿ. ಓಕೆನಾ? ಬರ್ಬೇಕು. ನಾನು ಹೋಗ್ತಾ ಇರೋದು ಯಾರಿಗೋ ಒಬ್ಬರಿಗೆ ಬಹಳ ನೋವಾಗ್ತಾ ಇದೆ. ನೋವಾಗ್ತಿರೋದು ಪಾಪಗಲ್ಲ, ನಿಮ್ಗೆ. ಏನ್
ಚಾನ್ಸ್ ಕೇಳ್ಕೊಂಬಂದಿದ್ದೀರಾ? ಏನ್ರಿ ಮಾತಾಡ್ತಿದ್ದೀರಿ ನೀವು? ನದಿ ಯಾವತ್ತಾದ್ರೂ ನೀರ್ ಹುಡ್ಕೊಂಡ್ ಬರುತ್ತಾ, ಬೆಟ್ಟ ಯಾವತ್ತಾದ್ರೂ ಕಲ್ಲು ಹುಡ್ಕೊಂಡ್ ಬರುತ್ತಾ? ಬರಲ್ಲ, ನದಿಲಿ ನೀರ್ ಖಾಲಿ ಆಗಿದೆ, ಬೆಟ್ಟನ ಪುಟ್ಟಿ ಪುಡಿ ಮಾಡ್ಬಿಟ್ಟಿದ್ದಾರೆ. ಕಲ್ಲು ಹಾಳಾಗೋಗ್ಲಿ, ಒಂದ್ ಹುಲ್ಲು ಸಿಗಲ್ಲ. ಉದಾಹರಣೆಗೆ ಹನುಮಗಿರಿ ಬೆಟ್ಟನೇ ತಗೊಳ್ಳಿ, ಪುಟ್ಟಿ ಪುಡಿ ಮಾಡ್ಬಿಟ್ಟಿದ್ದಾರೆ. ಹಲೋ, ನನ್ನ ನೋಡ್ರೆ ಚಾನ್ಸ್ ಕೊಡೋ ತರ ಕಾಣ್ತೀನ ಅಥವಾ ಕೇಳೋ ತರ ಕಾಣ್ತೀನ? ಇಲ್ಲ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ ಕನ್ಫರ್ಮ್ ಮಾಡ್ಕೊಳ್ಳ. ಹೈ ಬಜೆಟ್ ಪಿಕ್ಚರ್ ಪ್ರೊಡ್ಯೂಸ್ ಮಾಡೋ ತರ ತುರಿಲ್ ಬಂದಿದ್ದೀನಿ. ಪರಮೇಶ್ವರರು ಒಳ್ಳೆ ನಟ ಅಂತ ಕೇಳಿದ್ದೆ. ನನ್ನ ಸಿನಿಮಾದಲ್ಲಿ ಒಂದ್ ಚಿಕ್ಕ ರೋಲ್ ಇದೆ. ನೀವು 50 ಲಕ್ಷಕ್ಕೆ ಯಾವ್ದಾದ್ರು ಸಣ್ಣ ರೋಲ್ ಮಾಡ್ತೀರಾ? ನಿಮ್ ಸಿನಿಮಾ ಬಜೆಟ್ ಎಷ್ಟು? ನಮ್ದು 400 ಕೋಟಿ ಬಜೆಟ್ ಬಿಡಿ. ನೀವು ಲಾಯರಾ ಸರ್? ಏನ್ ಹಿಂಗ್ ಕೇಳ್ಬಿಟ್ರಿ? ಕನ್ನಡದ ಮುತ್ತು ಇಂಡಿಯಾಗೆ ಗೊತ್ತು. ಗುಂಡಣ್ಣ ಯಾವತ್ತು ನೀಯತ್ತು? ನಾನೇ ಲಾಯರ್ ಗುಂಡಣ್ಣ. ಲಾಯರ್ ಆದ್ರೆ ಒಳ್ಳೇದಾಯ್ತು ಬಿಡಿ. ನನ್ನ ಸಿನಿಮಾದಲ್ಲಿ ಒಂದ್ ಕ್ಯಾರೆಕ್ಟರ್ ಇದೆ, ನೀವು ಮಾಡ್ಬೋದು. ಆದ್ರೆ ಅಷ್ಟೆಲ್ಲ ರೆಕಮೆಂಡೇಶನ್ ಕೊಡಕ್ಕಾಗಲ್ಲ. ಒಂದ್ 25 ಲಕ್ಷ ಕೊಡ್ತೀನಿ. ನಿಮ್ಗೂ ಒಂದ್ ಪಾತ್ರ ಮಾಡಿಸ್ತೀನಿ. ಅದರಲ್ಲಿ ಆ ಪಾತ್ರ ಚಿಕ್ಕದಾದ್ರೂ ತುಂಬಾ ಪ್ರಾಮುಖ್ಯತೆ ಇದೆ. ಆ ಪಾತ್ರ ನೀವ್ ಮಾಡ್ತೀರಾ? ಮಾಡ್ತೀನಿ. ಇದ್ರಲ್ಲಿ ನಿಮ್ ಹುಡುಗರು ರೇಗಿಸ್ತಾರೆ. ರೇಗಿಸ್ಲಿ ಬಿಡಿ, ಪರವಾಗಿಲ್ಲ. ನೀವೇನ್ ತಗೋತೀರಾ? ಈ ಮನೆ ಕೊಡ್ತೀರಾ? ಸರ್, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನನಗೂ ಅಷ್ಟೇ ಸರ್, ಸಿಗೋಬಿಟ್ಟು ಸಂತೋಷ ಆಗ್ಬಿಡ್ತು. ಹೆಸರು ಕೇಳಿ ಹೆಸರು. ಇದು ನೀವು ನಮಗೋಸ್ಕರ ತಂದಿರ ಅಡ್ವಾನ್ಸ್? ನಮಗ ನನಗೆ ಎಲ್ಲಗಮ್ಮ ಹೋಗ್ತಾನೆ, ಇಲ್ಲೇ ಪರ್ಮನೆಂಟ್ ಆಗಿರಕ್ ಬಂದಿರೋದು.